नमस्कार, वेरी गुड मॉर्निंग। निम्म जोते नानु हरीश नागराजु। वारद हिंदे सद्दु माडित्तु, ईग मत्तोंदु सरी सद्दु माडुत्ता इदे, अदु नैतिक पोलीस गिरी। ईग बर्तिरुवंत ब्रेकिंग न्यूस मंगळूरु भागदिंद। मंगळूरिनल्ली मत्ते नैतिक पोलीस गिरी। मंगळूरु होलवरियद सूरत्कल हत्तिर नडेदिरुवंत घटने, युवक युवतियरिगे अड्ड हाकि गलाटे माडिद्दारे, एनायितु नोडोण। ब्रेकिंग न्यूस। ವಾರದ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತ ಒಂದು ಘಟನೆ ದೊಡ್ಡ ಸುದ್ದಿಯಾಗಿತ್ತು। ಈಗ ಮಂಗಳೂರಿನಿಂದ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್, ಅಲ್ಲೂ ನಡೆಯುತ್ತಿಲ್ಲ ಅಂತಲ್ಲ, ಮಂಗಳೂರಿನ ಮೆಡಿಕಲ್ ಕಾಲೇಜ್ ಒಂದರ ವಿದ್ಯಾರ್ಥಿಗಳು ಉಡುಪಿಗೆ ಹೋಗಿ ವಾಪಸ್ ಬರ್ತಿದ್ದ ವಿದ್ಯಾರ್ಥಿಗಳು, ಕಾರ್ನಲ್ಲಿದ್ದ ಅನ್ಯ ಕೋಮಿನ ಯುವಕ ಯುವತಿಯರು ಕಾರ್ ತಡೆದು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ। ಯುವಕರ ಗುಂಪು ದಾಳಿ ತಡೆಯೋದಕ್ಕೆ ಯತ್ನಿಸಿದ್ರು। ಪೊಲೀಸ್ ಇನ್ಸ್ಪೆಕ್ಟರ್ ಶರೀಫ್, ಭಾನುವಾರ ಸಂಜೆ ನಡೆದಿರುವಂತ ಘಟನೆ ತಡವಾಗಿ ಅಂದ್ರೆ ಇವತ್ತು ಮಂಗಳವಾರ ಗೊತ್ತಾಗಿದೆ। ನೀವು ನೋಡ್ತಿರುವಂತ ದೃಶ್ಯ, ಯುವಕ ಯುವತಿಯರಿಗೆ ಅಡ್ಡ ಹಾಕಿ ಗಲಾಟೆ ಮಾಡಿದ್ದಾರೆ। ದಕ್ಷಿಣ ಕನ್ನಡ ಭಾಗ ಸೂರತ್ಕಲ್ ನಡೆದಿರುವಂತ ಘಟನೆ, ಅನ್ಯ ಕೋಮಿನ ಯುವಕ ಯುವತಿಯರು ಅಲ್ಲಿದ್ದರು ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಅಡ್ಡ ಹಾಕಿ ಅಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನು ಪ್ರದರ್ಶನ ಮಾಡೋಕೆ ಹೋಗಿದ್ದಾರೆ। ಯುವಕ ಯುವತಿಯರು ಅವ್ರನ್ನ ಅಡ್ಡ ಹಾಕಿ ಮಂಗಳೂರಿನ ಮೆಡಿಕಲ್ ಕಾಲೇಜು ಅಂದರೆ ವಿದ್ಯಾರ್ಥಿಗಳವರು ಉಡುಪಿಗೆ ಹೋಗಿ ವಾಪಸ್ ಬರ್ತಿದ್ರು। ಆ ಕಾರಿನಲ್ಲಿ ಬೇರೆ ಬೇರೆ ಕೋಮಿನ ವಿದ್ಯಾರ್ಥಿಗಳು ಇದ್ದರು, ಯುವಕ ಯುವತಿಯರು ಕಾರ್ ತಡೆದು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ। ಯುವಕರ ಗುಂಪನ್ನು ದಾಳಿ ಮಾಡೋಕೆ ಟ್ರೈ ಮಾಡಿದ್ರಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಶರೀಫ್ ಅಲ್ಲೇ ಇದ್ದರು। ಭಾನುವಾರ ಸಂಜೆ ನಡೆದಿರುವಂತಹ ಘಟನೆ, ನೆಕ್ಸ್ಟ್ ಏನಾಯ್ತು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ। ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿದ್ರು ಅಂದಮೇಲೆ ಮುಲಾಜಿಲ್ದೆ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ। ಹೌದು, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಕಾರ್ ತಡೆದು ಗಲಾಟೆ ಮಾಡಿದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ ಸೂರತ್ಕಲ್ ಪೊಲೀಸರಿಂದ। 5 ಜನರ ಬಂಧನ, ಬ್ರೇಕಿಂಗ್ ನ್ಯೂಸ್। ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಕೇಸ್ ಸಂಬಂಧ। ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರಲ್ಲ, ಕಾರ್ನಲ್ಲಿ ಮರಳುತ್ತಿದ್ದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳವರು ಮಂಗಳೂರಿನ ಮೆಡಿಕಲ್ ಕಾಲೇಜೊಂದರಲ್ಲಿ ಓದ್ತಾ ಇದ್ರು, ಉಡುಪಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ನಡೆದಿರುವಂತಹ ಘಟನೆ ಇದು। ಹಾಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ರು, ಅವರನ್ನ ತಡೆದ್ರು। ಅದಾದ ನಂತರದಲ್ಲಿ ಈಗ 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎನ್ಕ್ವೈರಿ ಮುಂದುವರಿತಾ ಇದೆ। ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅಜಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಗುಡ್ ಮಾರ್ನಿಂಗ್ ಅಜಿತ್। ಗುಡ್ ಮಾರ್ನಿಂಗ್ ಸರ್। ಏನಾಯ್ತು ಅಜಿತ್, ಎಕ್ಸಾಕ್ಟ್ ರೀಸನ್ ಏನು? ಅದೇ ಭಾನುವಾರ ಸುಮಾರು ಸಂಜೆ ವೇಳೆಗೆ ಈ ಒಂದು ಘಟನೆ ನಡೆದಿರುವಂತದ್ದು। ಮಂಗಳೂರು ಹೊರಹೊಲಯದ ಸುರತ್ಕಲ್ ಎಂಬಲ್ಲಿ ಒಂದು ಘಟನೆ ನಡೆದಿದೆ। ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜ್ ನಂತರ ಯುವತಿ ಹಾಗೂ ಯುವತಿಯರು ಉಡುಪಿಗೆ ಹೋಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ। ಈ ಒಂದು ಕಾರನ್ನು, ಬೊಲೆರೋ ಕಾರನ್ನು ಒಂದು ಹತ್ತಕ್ಕೂ ಮಿಕ್ಕಿದ ಯುವಕರು ಹೆಂಗ್ ಟ್ರ್ಯಾಕ್ ಮಾಡ್ತಾರೆ, ಇವ್ರು ಯಾರೋ ಹೋಗಿದ್ದಾರೆ ಬರ್ತಿದ್ದಾರೆ ಅಂತ ಹೆಂಗ್ ಟ್ರ್ಯಾಕ್ ಮಾಡ್ತಾರೆ ಅವರು? ಯಾರು ಅವ್ರ ಹುಡುಗರೆಲ್ಲ? ಹಿಂದೂ ಸಂಘಟನೆ ಸೇರಿದ ಹುಡುಗರಾಗಿದ್ದಾರೆ, ಮತ್ತು ಇವರು ಯಾವ ರೀತಿ ಅವರನ್ನು ಟ್ರ್ಯಾಕ್ ಮಾಡ್ತಾರೆ ಎನ್ನುವಂತ ವಿಚಾರ ಈಗಾಗಲೇ ಬೆಳಕಿಗೆ ಬರಬೇಕಾಗಿದೆ। ಈ ಸಂಬಂಧ ಸುರತ್ಕಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ, ಮತ್ತು ಈಗಾಗಲೇ 5 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಮತ್ತು ಹೆಚ್ಚಿನ ಜನರ ಹುಡುಕಾಟ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ದಾರೆ, ಆದ್ರೂ ಬಿಡ್ತಿಲ್ಲ ಇವರು, ಅವ್ರನ್ನು ದಾಟಿ ಮತ್ತೆ ಹೊಡಿಯಕ್ ಹೋಗ್ತಾರೆ, ಗಲಾಟೆ ಮಾಡಕ್ ಹೋಗ್ತಾರೆ, ಏನಿದು ಅಂದ್ರೆ ಕಂಪ್ಲೇಂಟ್ ಕೊಡಬಹುದಾಗಿತ್ತು ಆತರದ ಏನಾದ್ರು ಅಲ್ಲಿ ತಪ್ಪು ನಡೀತು ಅನ್ಬಾದ್ರೆ ಯಾಕೆ ಈ ತರ ಮಾಡ್ತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಸೂಕ್ಷ್ಮ ಪ್ರದೇಶವಾಗಿದ್ದು ಇಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ, ಮತ್ತು ಪೊಲೀಸ್ ಸಮ್ಮುಖದಲ್ಲಿ ಇಂತಹ ಘಟನೆ ನಡೆದಿರುವಂತದ್ದು ಇದು ಪ್ರಮುಖವಲ್ಲ, ಮುಖ್ಯವಲ್ಲ, ಹಲವು ಘಟನೆಗಳು ಇಂತಹ ಘಟನೆ ನಡೆದಿದೆ, ಮತ್ತು ಈ ಒಂದು ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಡೆಯುತ್ತಿರುವುದರಿಂದಾಗಿ ಯುವಕ ಹಿಂದೂ ಸಂಘಟನೆ ಹಾಗೂ ಇತರ ಸಂಘಟನೆಗಳು ಇದನ್ನು ಪೊಲೀಸರ ಬಗ್ಗೆ ಭಯ ಇಲ್ಲದಂತ ಅಜಿತ್ ಕುಮಾರ್, ಸಾಮಾನ್ಯವಾಗಿ ಕಾಲೇಜಲ್ಲಿ ಓದ್ತಿರೋ ಹುಡುಗ ಹುಡುಗಿರು ಒಂದು ಪ್ಲಾನ್ ಮಾಡ್ಕೊಂಡು ಟ್ರಿಪ್ ಹೋಗ್ತಾರೆ ಅಥವಾ ಇನ್ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೋಗ್ತಾರೆ, ಆ ಥರದ್ದೆಲ್ಲ ಸಾಮಾನ್ಯ ನಡೀತಿರುತ್ತೆ, ಅಂದರೆ ಯಾರ್ದೋ ರಿಲೇಟಿವ್ ಮನೆಗೆ ಹೋಗ್ಬೋದು, ಈ ಥರದ್ದೆಲ್ಲ ನಡೆಯುತ್ತೆ, ಅದೇ ಥರ ಇವ್ರು ಹೋಗಿದ್ರಾ, ಏನು ಸ್ಟೋರಿ ಏನದು ಆ್ಯಕ್ಚುಲಿ? ಯಾವುದೋ ಒಂದು ಪಿಕ್ನಿಕ್ ಸಂಬಂಧ ಈ ಒಂದು ಯುವತಿ ಯುವತಿಯರು ಹೋಗಿರುವಂತ ಮಾಹಿತಿ ಈಗ ಲಭ್ಯವಾಗಿದೆ। ಈ ಕಾರಣಕ್ಕಾಗಿ ಇದು ಅದೇ ತಂಡದ ಒಂದು ಕೃತ್ಯ ಆಗಿರುವ ಸಾಧ್ಯತೆ ಇದೆ, ಯಾಕೆಂದ್ರೆ ಹಿಂದೂ ಸಂಘಟನೆಗೆ ಈ ಒಂದು ಮಾಹಿತಿಯನ್ನು ನೀಡಿ ಈ ಒಂದು ಯುವತಿ ಯುವತಿಯರನ್ನು ತಡೆಯುವಂತ ಕಾರ್ಯ ನಡೆದಿರುವಂತ ಸಾಧ್ಯತೆ ಕೂಡ ಇದೆ ಅಜಿತ್। ಹಾಗಿದ್ರೆ
ಕಾಲೇಜ್ ಅಲ್ಲಿ ಒಟ್ಟೊಟ್ಟಿಗೆ ಕೋವಿಡ್ ಅಲ್ಲಿ ಓದ್ತಿರುವಂತ ಹುಡುಗ ಹುಡುಗಿಯರೆಲ್ಲ ಓಡಾಡಂಗಿಲ್ವಾ ಅವ್ರ ಪ್ರಕಾರ? ಸದ್ಯದ ಮಟ್ಟಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರಂತರವಾಗಿ ನಡೀತಾ ಇದೆ ಮತ್ತು ಈ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸುವಂತ ಕೆಲಸ ಇಷ್ಟೇ ತನಕ ಆಗಿಲ್ಲ. ರೀಸನ್ ಅದೇ ಆಗಿದ್ರೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಬೇರೆ ಏನಾದರೂ ವಾಸನೆ ಕಂಡು ಬರ್ತಾ ಇದೆಯಾ ಅಜಿತ್ ಏನಾದರೂ? ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಇಂತ ಬೇರೆ ಒಂದು ಘಟನೆಗಳು ನಡೆದೇ ಇಲ್ಲ ಮತ್ತು ಈ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ ಮತ್ತು ಸ್ಪಷ್ಟ ಮಾಹಿತಿಯನ್ನು ಪೊಲೀಸ್ ಕಮಿಷನರ್ ನೀಡುವ ಸಾಧ್ಯತೆ ಇದೆ. ಓಕೆ, ಅಲ್ಲಿಗ ಅಲ್ಲಿ ಪೊಲೀಸರು ಬಂದ್ರಲ್ಲ, ಅಂದ್ರೆ ಇವ್ರ ಗಲಾಟೆ ನಡೀತಿತ್ತು, ಆಗ ಪೊಲೀಸರಿಗೆ ಇನ್ಫಾರ್ಮ್ ಆಯ್ತು, ಅವ್ರು ಬರೋ ತನಕನೂ ಗಲಾಟೆ ಆಗಿದೆ, ಬಂದ ಮೇಲೂ ಗಲಾಟೆ ಮುಂದುವರೆದಿದ್ಯಾ? ಹೌದು, ಪೊಲೀಸರು ತಕ್ಷಣವಾಗಿ ಈ ಒಂದು ಘಟನೆ ನಡೆದಿರುವ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಯುವಕರನ್ನು ತಡೆಯುವಂತಹ ಕಾರ್ಯ ನಡೆಸಿದ್ದಾರೆ. ಅದಕ್ಕಿಂತ ಮೊದಲು ಯಾವ ರೀತಿ ಏನಾಗಿದೆ ಅನ್ನುವ ಬಗ್ಗೆ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ ಹರೀಶ್. ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ, ನೆಕ್ಸ್ಟ್ ನ್ಯೂಸ್ ಅಲ್ಲಿ ಬರ್ತೀವಿ ನಿಮ್ಮ ಹತ್ರ. ಥ್ಯಾಂಕ್ ಯು ಅಜಿತ್ ಕುಮಾರ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಹಲ್ಲೆ ತಡೆಯೋದಕ್ಕೆ ಇನ್ಸ್ಪೆಕ್ಟರ್ ಶರೀಫ್ ಟ್ರೈ ಮಾಡ್ತಿರುವಂತ ದೃಶ್ಯ ಕಾಣಿಸ್ತಾ ಇದೆ. ಆದ್ರೂ ಬಿಟ್ಟಿಲ್ಲ, ಅವರು ಮತ್ತೆ ಮೀರ್ ಹೋಗಿ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಏನ್ ಪೊಲೀಸ್ ಅಂದ್ರೆ ಭಯನ ಇಲ್ವಾ ಅಂತ ಅದು ಅನ್ಸ್ಪೆಕ್ಟ್ ಶುರು ಆಗ್ಬಿಡಿದೆ. ಒಟ್ಟು ಎನಿವೇ, ಈಗ 5 ಜನನ ಈಗ ಪೊಲೀಸ್ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಎಕ್ಸಾಕ್ಟ್ ರೀಸನ್ ಏನು, ವೈಯಕ್ತಿಕವಾಗಿ ಏನಾದರೂ ಇದೆಯಾ, ಅಥವಾ ಅವ್ರ ಪಾಡೋದು ಕಾಲೇಜ್ ಸ್ಟೂಡೆಂಟ್ಸ್ ಹೋದರೆ ಇವ್ರಿಗೆ ಪ್ರಾಬ್ಲಮ್ ಆಗ್ತಿದೆಯಾ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕು.